ಮೈಸೂರಿನಲ್ಲಿ ಆಗಸ್ಟ್ ಕೊನೆ ವಾರದಲ್ಲಿ ರಿಗಾಟ್ಟಾ ಸರಣಿ ದೋಣಿ ಸ್ಪರ್ಧೆಗಳು ನಡೆದಿವೆ. KRS ಬ್ಯಾಕ್ವಾಟರಲ್ಲಿ ಫಸ್ಟ್ ಟೈಮ್ ರಾಷ್ಟ್ರೀಯ ಮಟ್ಟದ ಬೋಟ್ ರೇಸ್ ಇದು. ಇದು ಅವತ್ತು ತುಂಬ ಆ ಟೈಮಲ್ಲಿ ಮಳೆ ಕ್ಲೌಡಿ ಇತ್ತು, ಹಾಗಾಗಿ ನಾ ಹೋದ ದಿನ ತುಂಬ ಮಳೆ ಇತ್ತು, ಹಾಗಾಗಿ ಹೆಚ್ಚು ನನಗೆ ವಿಲಾಗ್ ಮಾಡೋಕ್ಕಾಗ್ತಿಲ್ಲ. ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಹಾಗಾಗಿ ಮಾಡ್ತಾ ಇದ್ದೀನಿ. ರಾಯಲ್ ಮೈಸೂರು ಸೇಲಿಂಗ್ ಕ್ಲಬ್ ಹಾಗೂ ಕರ್ನಾಟಕ ಸ್ಟೇಟ್ ಸೇಲಿಂಗ್ ಅಸೋಸಿಯೇಷನ್ ಅವರು ಇಲ್ಲಿ ವಿವಿಧ ಸ್ಪರ್ಧೆಗಳು, ಹಾಯ್ದೋಣಿ ಸ್ಪರ್ಧೆಗಳು, NCC ಟ್ರೈನಿಂಗ್, ಮಾರ್ಗದರ್ಶನ, ಯುವ ಜನ ಸಾಹಸಿಗರಿಗೆ ಪ್ರೋತ್ಸಾಹ ಮಾರ್ಗದರ್ಶನ ಇವುಗಳೆಲ್ಲ ನಡೆದಿದೆ. ಮೈಸೂರಿನಲ್ಲಿ ನಡೆದ ರಿಗಾಟ್ಟ ಸ್ಪರ್ಧೆ ಮೈಸೂರಿನ ಪ್ರವಾಸೋದ್ಯಮಕ್ಕೆ ಇನ್ನೊಂದು ಗರಿ ಮೂಡಿಸಲು ಸಾಧ್ಯತೆ ಇದೆ.
ಇಲ್ಲಿ ಸಾಕಷ್ಟು ಕೆರೆಗಳಿದ್ದರೂ ರಾಷ್ಟ್ರೀಯ ಮಟ್ಟದ ದೋಣಿ ಸ್ಪರ್ಧೆಗಳನ್ನು ನಡೆಸಲು ವಿಸ್ತಾರವಾದ ಜಲಾಗಾರವೇ ಬೇಕಾಗಿರುವುದರಿಂದ KRS ಬ್ಯಾಕ್ವಾಟರ್ ಇದಕ್ಕೆ ಸರಿಯಾದ ಒಂದು ಕ್ರೀಡೆಗಳನ್ನು ನಡೆಸಲು ಸರಿಯಾದ ಸ್ಥಳ ಅಂತ ಆಯೋಜಕರ ಅಭಿಪ್ರಾಯ. ವಿಶೇಷ ಆಹ್ವಾನಿತರಾಗಿ ಅಂದು ಕಮಾಂಡರ್ ಅಭಿಲಾಷ್ ಟಾಮಿ ಬಂದಿದ್ದರು. ದೇಶದ ನೌಕಾಸೇನೆಯಲ್ಲಿ ಸುಮಾರು 20 ವರ್ಷ ಕಾಲ ಕಮಾಂಡರ್ ಆಗಿದ್ದ ಅಭಿಲಾಷ್ ಗೋಲ್ಡನ್ ಗ್ಲೋಬ್ ಸೈಲಿಂಗ್ ಕಾಂಪಿಟೇಷನಲ್ಲಿ 2018 ಪಾರ್ಟಿಸಿಪೇಟ್ ಮಾಡಿದರು. ಈಗ 2022 ಭಾಗವಹಿಸ್ಲಿಕ್ಕೋಸ್ಕರ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಈ ರಿಗಟ್ಟ ಸ್ಪರ್ಧೆ ಮೈಸೂರಿನಲ್ಲಿ ಹೊಸ ಜಲ ಸಾಹಸ ಕ್ರೀಡೆ ಹಾಗೂ ಪ್ರವಾಸೋದ್ಯಮಕ್ಕೆ ಪೂರಕವಾಗಿದೆ ಅಂತ ಹೇಳಬಹುದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಭೇಟಿ.